ಜನರಲ್ಲಿ ನಾನು ಸಿನಿಮಾದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ. ಈವನ್ ಇನ್ಫ್ಯಾಕ್ಟ್ ನಿಧಿಮಾ ಸತ್ತವ್ರದ್ದು ಕಣ್ಣು ನೀರ್ತು ಇರುತ್ತೆ ಅವ್ರದ್ದು ಎಲ್ಲೂ ಬಸ್ ಔಟ್ ಆಗೋಕ್ಕೆ ಇಷ್ಟಪಡಲ್ಲ. ಕಂಪ್ಲೀಟ್ ನನಗೆ ಅದು ಒಂದು ಜರ್ನಿನೇ ಕಾಣಿಸ್ತು. ಒಂದು ಈ ಸಿನಿಮಾ ಲವ್ಮಾಕ್ಲಿ ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಥವಾ ಏನು ಇನ್ಸ್ಪೈರ್ ಆಗಿತ್ತು ಅಂದರೆ, ಮೀನಾನ ಮದುವೆ ಅಂದರೆ ಒಂದು 6 ವರ್ಷ 7 ವರ್ಷ ನಾವು ಲವ್ ಮಾಡಿದ್ವಿ. ಸೊ ಅವರು ತುಂಬ ಟ್ಯಾಲೆಂಟೆಡ್ ಆಗಿರೋಂಥ ಒಂದು ಹುಡುಗಿನ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಗೊತ್ತಾಗಿತ್ತು. ಸೊ ಅವಾಗ ನನ್ನ ಕೆರಿಯರ್ ಎಲ್ಲಿ ಹೋಗ್ತಾ ಇದೆ ಅಂತ ನೋಡಿದಾಗ ನನಗೆ ಡೆಡ್ಲೈನಲ್ಲಿ ಇದ್ದೀನಿ ಅಂತ ಒಂದಿತ್ತು. ಮಿಲನ ಒಂದು ಐ ಥಿಂಕ್ ಅವಳು ಮಿಲನದಲ್ಲಿ ಇದ್ದಿದ್ದ ಒಂದು ಎಥಿಕ್ಸ್ ಅಂದರೆ ಸೋಲಿ ಗೆಲ್ಲಿ ಸಿನಿಮಾ ಮತ್ತು ಆ ವ್ಯಕ್ತಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಬಟ್ ಅವ್ರು ಆ ವ್ಯಕ್ತಿನ ನಾನು ಲವ್ ಮಾಡಿದ್ರೆ ಅವ್ರ ಜೊತೆ ನಾನು ಲೈಫ್ ಲಾಂಗ್ ಇರ್ತೀನಿ ಅನ್ನೋ ಒಂದು ಕನ್ವಿಕ್ಷನ್ ಅವರಲ್ಲಿ ಇದ್ದಿದ್ದು ನನಗೆ ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಇಲ್ಲ ನಾನು ಅಟ್ಲೀಸ್ಟ್ ಅವಳಿಗೋಸ್ಕರ ನಾನು ಏನಾದ್ರು ಮಾಡಲೇಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂದಿದ್ದು ಫಸ್ಟು. ಅದಕ್ಕೋಸ್ಕರ ಲವ್ ಮಾಡಲು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನಾವು ಯಾವಾಗ ಹೇಳ್ತೀನಿ ಆ ಟೈಮಲ್ಲಿ ಮತ್ತು ದುಡ್ಡಿಲ್ಲ, ದುಡ್ಡಿಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆ ಹತ್ರ ಒಂದು 4-5 ಲಕ್ಷ ಸಾಲ ಇಸ್ಕೊಂಡೆ. ಆಮೇಲೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಸು ಒಂದು 15,000 ರೂಪಾಯಿಗೆ ಅಥವಾ 20,000 ರೂಪಾಯಿ ಒಂದೊಂದು ಆ್ಯಡ್ಸು ಅದು ಇದು ಮಾಡಿ ಅದರಲ್ಲಿ ಬರ್ತಿದ್ದಂಥ ದುಡ್ಡಿಂದ ಅಂದರೆ ಒಂದು ದಿನಕ್ಕೆ ನಾವು ಬಹುಶಃ ಒಂದು ದಿನದ ಶೂಟಿಂಗ್ ಖರ್ಚು ನಾವು ಮಾಡ್ತಾಯಿದ್ದು 20-30,000. ಈ ಬಜೆಟಲ್ಲಿ ಈ ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಯಾವ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಿರ್ಲಿಲ್ಲ, ಯಾವ ಮೇಕಪ್ ಆರ್ಟಿಸ್ಟ್ ಇರ್ತಿರ್ಲಿಲ್ಲ, ಎಲ್ಲ ಪ್ರತಿಯೊಂದು ಕೆಲಸ ನಾವೇ ಮಾಡ್ಕೊಂಡು ಮಾಡ್ತಿದ್ದಂಥದ್ದು.